ನಮಸ್ಕಾರ ಡ್ರೆಸ್ಸಿಂಗ್ ರೂಮ್ ಶೋಗೆ ಮತ್ತೊಮ್ಮೆ ಸ್ವಾಗತ ಹೌದು ಒಂದು ಎರಡು ದಿನ ವಿಡಿಯೋ ಹಾಕಿರಲಿಲ್ಲ ನಾನು ಅನಿಸ್ತಾ ಇತ್ತು ನನಗೆ ಕಾದ್ಬಿಟ್ಟು ನೋಡೋಣ ಅಂತ ಹೇಳಿ ಅಂತ ಸೊ ಬರೀ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂದ್ರೂ ಕೂಡ ಆ ವಿಡಿಯೋ ಮಾಡೋದಕ್ಕೆ ಈ ಹಬ್ಬ ಬಂದಾಗ ಕೆಲಸಲಿ ಕಷ್ಟ ಆಯ್ತು ನನಗೂ ಆದರೆ ಎಲ್ಲರೂ ಸೇಫ್ ಆಗಿ ಆಚರಣೆ ಮಾಡಿದ್ದೀರಾ ಹಬ್ಬ ಅಂತ ಗೊತ್ತು ದಸರಾ ಹಬ್ಬ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಅಂತ ಹೌದು ಹಾಗೇನೆ ಈ ಡ್ರೀಮ್ ಇಲೆವೆನ್ ಐಪಿಎಲ್ ಆಗ್ತಾ ಇರುವಂತ ಟ್ರೆಂಡ್ ನಾನು ನೋಡ್ತಾ ಇದ್ದೆ ನಾನು ಕಾಮೆಂಟ್ರಿ ಮಾಡ್ತಾನೋ ಹತ್ರದಿಂದ ಎವ್ರಿ ಬಾಲ್ ವಾಚ್ ಮಾಡ್ತಾ ಇರೋದ್ರಿಂದ ಅನ್ಸುತ್ತೆ ಒಂದೊಂದ್ಸಲಿ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ವಿಡಿಯೋ ನಾನು ಯಾಕೆ ಅನ್ನೋದ್ರ ಬಗ್ಗೆನೆ ಮಾತಾಡ್ತೀನಿ ಇನ್ಫ್ಯಾಕ್ಟ್ ನಾವು ಅನಲಿಸ್ಟ್ ಗಳಲ್ಲ ಆಡಿರೋ ಹಳೆ ಕ್ರಿಕೆಟರ್ ಗಳಷ್ಟೇ ನಾವು ಆಮೇಲೆ ಇವತ್ ಕಾಮೆಂಟ್ರಿ ಮಾಡ್ತಾ ಇರ್ತೀವಿ ನೋಡ್ತಾ ಇರೋದ್ರಿಂದ ಏನಾಗುತ್ತೆ ನಮ್ ಥಾಟ್ಸ್ ಬೊಂಬಾರ್ಡ್ ಆಗಕ್ಕೆ ಶುರು ಆಗುತ್ತೆ ಓ ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ಅವ್ರು ಯಾಕೆ ಹಿಂಗ್ ಮಾಡ್ತಾರೆ ಇವ್ರು ಯಾಕೆ ನನ್ನ ನೋಡ್ತಿಲ್ಲ ಅವ್ರು ಯಾಕೆ ಅಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಅದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಇಲ್ಲ ಯೂಶಲಿ ಏನಾಗೋಗುತ್ತೆ ಅಂತಂದ್ರೆ ಆಸ್ ಎ ಕಾಮನ್ ಮ್ಯಾನ್ ಗ್ರೌಂಡ್ ಅಲ್ಲಿ ಆಡೋವಾಗ ನಾವು ಇಷ್ಟೆಲ್ಲ ಇಷ್ಟೊಂದು ಯೋಚನೆ ಮಾಡೋದಿಲ್ಲ ಆಡದ್ವಿ ಮ್ಯಾಚ್ ಮುಗೀತು ಮನೆಗೆ ಹೋದ್ವಿ ತುಂಬಾ ಅನಾಲಿಸಿಸ್ ಮಾಡೋಕ್ಕೋಲ್ಲ ತುಂಬಾ ಯೋಚನೆ ಮಾಡೋಕ್ಕೋಲ್ಲ ಆದ್ರೆ ಈಗ ಹೆಂಗಾಗೋಗಿದೆ ಅಂತಂದ್ರೆ ಕ್ರಿಕೆಟ್ ಎವ್ರಿಬಡೀಸ್ ಪಾರ್ಟ್ ಆಫ್ ಲೈಫ್ ಆಗೋಗಿದೆ ಅಂದ್ರೆ ಒಂದು ಅವಿಭಾಗ್ಯ ಅಂಗ ಆಗಿರೋದು ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರಿಟಿಕಲ್ ಆಗಿರೋ ಅನಾಲಿಸಿಸ್ ಶುರು ಆಗೋಗುತ್ತೆ ಎಲ್ಲರೂ ಅವರವ್ರ ವ್ಯೂ ಇದ್ದೇ ಇರುತ್ತೆ ಕೆಲವರು ಕ್ರಿಕೆಟ್ ನೋಡಿ ಕಲ್ತಿರೋದು ಕೆಲವರು ಕ್ರಿಕೆಟ್ ಆಡಿ ಕಲ್ತಿರೋದು ಕೆಲವರು ಆಡ್ತಾ ಆಡ್ತಾ ಕಲಿತಾ ಇರೋದು ಬಟ್ ಇದು ಕಲ್ತಿದೀವಿ ಅಂತ ಹೇಳಕ್ ಆಗದೇ ಇಲ್ಲ ಫುಲ್ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ನಿಮ್ ಟ್ರೆಂಡ್ ನೋಡಿರ್ಬೋದು ರೀಸೆಂಟ್ ಆಗಿ ಒಂದ್ ಮೂರ್ನಾಲ್ಕು ದಿನಗಳಲ್ಲಿ ಆಡಿರುವಂತ ಐಪಿಎಲ್ ಅಲ್ಲಿ ಜಡ್ಜ್ಮೆಂಟ್ ಗಳು ಬರುತ್ತೆ ಸಿಕ್ಕಾಪಟ್ಟೆ ಇವಾಗ ಸಿ ಎಸ್ ಕೆ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ ಅವ್ರ ಬಗ್ಗೆ ಜಡ್ಜ್ಮೆಂಟ್ ಯಾಕೆ ಈ ಟೋರ್ನಮೆಂಟ್ ಆಲ್ರೆಡಿ ಅವ್ರು ಔಟ್ ಆಗೋಗಿದ್ದಾರೆ ಟೋರ್ನಮೆಂಟ್ ಇಂದ ಅನ್ಕೊಂಡಿರ್ಲಿಲ್ಲ ಸ್ಟಾರ್ಟ್ ಆದ ಟೋರ್ನಮೆಂಟ್ ಅಲ್ಲಿ ಇವ್ರು ಈ ತರ ಇಷ್ಟು ಬೇಗ ಹೊರಟೋಗ್ತಾರೆ ಆಚೆ ಕಡೆ ಅಂತ ಅಂಡ್ 11 ಸೀಸನ್ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿ ಪ್ಲೇ ಆಫ್ಸ್ ಹೋಗಿರೋರು ಅಂಡ್ ಚಾಂಪಿಯನ್ಸ್ ಆಗಿರೋದು ಒಂದೇ ರನ್ನರ್ಸ್ ಅಪ್ ಆಗಿದ್ದಾರೆ ಸುಮಾರ್ಸಲ್ಲಿ ಅಂಡ್ ರೆಕಾರ್ಡ್ ಏನು ಅಂತಂದ್ರೆ ಎವ್ರಿ ಟೈಮ್ ಮಾಡಿದಾಗ್ಲೂ ಕೂಡ ಪ್ಲೇ ಆಫ್ಸ್ ಕ್ವಾಲಿಫೈ ಆಗಿದ್ದಾರೆ 2020 ಮಾತ್ರ ಕ್ವಾಲಿಫೈ ಆಗಿದೆ ಯಾಕೆ ಅನಾಲಿಸಿಸ್ ಅದಕ್ಕಿಂತ ಅವರೇ ಉತ್ತರ ಹೇಳ್ಬೇಕಾಗಿರೋದು ಇನ್ಫ್ಯಾಕ್ಟ್ ಸ್ಟಾರ್ಟ್ ಆಫ್ ದ ಸೀಸನ್ ಇಂದಾನೆ ಕ್ವಾರಂಟೈನ್ ಆಯ್ತು ಚೆನ್ನೈನಲ್ಲಿ ಅಲ್ಲಿಂದಾನೆ ಅವ್ರು ಕಂಫರ್ಟಬಲ್ ಆಗಿರಲಿಲ್ಲ ಅಂತ ಧೋನಿ ಸ್ಟೇಟ್ಮೆಂಟ್ ಕೊಟ್ರು ಯಂಗ್ಸ್ಟರ್ಸ್ ಪರ್ಫಾರ್ಮ್ ಮಾಡಿಲ್ಲ ಅಥವಾ ಮೋಟಿವೇಶನ್ ಇರಲ್ಲ ಅವ್ರಿಗೆ ಅಂತಂದ್ರು ಆಮೇಲೆ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ಫಾರ್ಮ್ ತರ ಕಾಣಿಸ್ತಾ ಇದಾರೆ ಅಂತಂದ್ರು ಮೈಂಡ್ ಸೆಟ್ ಸರಿಗಿರಲಿಲ್ಲ ಈ ತರ ನಾನಾ ಕಾರಣಗಳು ಅವರಿಂದಾನೆ ಬಂದಿರೋದು ನಾವು ಹೇಳ್ತಾ ಇಲ್ಲ ಇದು ಅವರಿಂದಾನೆ ಬಂದಿರೋದು ಆಸ್ ಫ್ಯಾನ್ಸ್ ಕಂಪ್ಲೀಟ್ಲಿ ಡಿಸಪಾಯಿಂಟ್ ಆಗಿರ್ತಾರೆ ಅದೇ ಕೆಲವು ಫ್ಯಾನ್ಸ್ ನೋ ಮ್ಯಾಟರ್ ವಾಟ್ ನಾವು ಸಿ ಎಸ್ ಕೆ ಸಪೋರ್ಟ್ ಅನ್ನೋದು ಆ ಲಾಯಲ್ಟಿ ಇರುತ್ತೆ ಇವಾಗ ಆರ್ ಸಿ ಬಿ ಹೆಂಗಿದೆ ಫಾರ್ ಎವರ್ ಆರ್ ಸಿ ಬಿ ಅಂತ ಎಲ್ಲರೂ ಹಾಕೊಂಡಾರಲ್ಲ ಆ ಥರದ ಅದನ್ನ ಮೆಚ್ಚಬೇಕಾಗಿರುತ್ತೆ ಬಟ್ ಅಂದ್ರೂ ಫ್ಯಾನ್ಸ್ ಗೆ ಗೊತ್ತಾಗ್ಬೇಕಲ್ಲ ಏನಾಗಿದೆ ಅದಕ್ಕೆ ನೀವ್ ಹೇಳ್ಬೋದು ಫ್ಯಾನ್ಸ್ ಯಾರು ಸರ್ ಅವ್ರಿಗೆ ಏನಾಗಬೇಕು ಆಡೋರು ಕಷ್ಟ ಅಲ್ಲ ಅಲ್ಲ ಗೇಮ್ ಇರೋದೇ ಫ್ಯಾನ್ಸ್ ಗೋಸ್ಕರ ಅವ್ರಿರೋದ್ರಿಂದಾನೆ ಉಳಿದಿರೋದು ಗೇಮ್ ಸೊ ಧೋನಿ ಇದು ಟೀಮ್ ಅನಾಲಿಸಿಸ್ ಮಾಡ್ತಿತ್ತು ಅಂದ್ರೆ ಸಿ ಎಸ್ ಕೆ ನಲ್ಲಿ ಒಂದು ಅಂತ ಅನ್ಸುತ್ತೆ ಕ್ರಿಟಿಸಿಸಂ ಹೆಂಗ್ ಎದುರಿಸ್ತಾರೆ ಇವರು ಅಂತ ನಾನಾ ಕ್ರಿಟಿಸಿಸಂ ಎದುರಿಸಿದ್ದಾರೆ ಧೋನಿ ಇಂಟೆನ್ಷನ್ ತೋರಿಸಿಲ್ಲ ಬಿಟ್ಟಾದ್ಮೇಲೆ ಆ ಮೋಟಿವೇಶನ್ ಇಲ್ಲ ಸುಮ್ಮನೆ ನಗ್ತಾ ಇರ್ತಾರೆ ಏನು ಮಾತಾಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಅವ್ರು ಏನು ಗೊತ್ತಿಲ್ಲ ನಿಮ್ಗೆ ಗೊತ್ತಾ ಒಂದು ಸೀಕ್ರೆಟ್ ಏನು ಅಂತ ಧೋನಿ ಟೀಮ್ ಮೀಟಿಂಗೇ ಮಾಡಲ್ಲ ಟೀಮ್ ಮೀಟಿಂಗ್ ಅಟೆಂಡೇ ಮಾಡಲ್ಲ ಅವರಿಗೆ ಬೋಲರ್ಸ್ ಮೀಟಿಂಗ್ ಅನ್ನೋದು ಇಲ್ಲವೇ ಇಲ್ಲ ಅವ್ರ ಬೋಲರ್ಸ್ ಮೀಟಿಂಗು ಹಡಲಲ್ಲಿ ಇರುತ್ತಲ್ಲ ಮ್ಯಾಚ್ಗಿನ ಮುಂಚೆ ಅವಾಗಿರೋದು ಅಂದ್ರೆ 2 ನಿಮಿಷ ಮಾತಾಡ್ತಾರೆ ಅವ್ರ ಪ್ರಕಾರ ಏನು ಅಂತಂದ್ರೆ ಈ ಲೆವೆಲ್ ಅಲ್ಲಿ ಬಂದ್ಮೇಲೆ ಬೌಲರ್ಸ್ ಮತ್ತೆ ಬ್ಯಾಟ್ಸ್ಮನ್ ಗಳಿಗೆ ಅವ್ರವ್ರ ಜವಾಬ್ದಾರಿ ಗೊತ್ತಿರಬೇಕು ಗೊತ್ತಿಲ್ಲ ಅಂತಂದ್ರೆ ದೇ ಡೋಂಟ್ ಬಿಲಾಂಗ್ ಟು ದಿಸ್ ಯುನೋ ಎರಿನಾ ಅಂತ ಹೇಳ್ತಾರೆ ಅವರು ಇದು ಅವ್ರ ಥಾಟ್ ಪ್ರೋಸೆಸ್ ಇನ್ ಕೆಲವರು ಒನ್ ಅವರ್ ಟೀಮ್ ಮೀಟಿಂಗ್ ಮಾಡ್ತಾರೆ ಎಲ್ಲಾರ್ಗೂ ಮಾತಾಡಕ್ ಬಿಡ್ತಾರೆ ಎಲ್ಲಾರ್ದು ಅನಾಲಿಸಿಸ್ ತಗೋತಾರೆ ಎಲ್ಲಾರ್ದು ಅನಿಸಿಕೆಗಳು ಹಂಚ್ಕೋತಾರೆ ಡಿಫ್ರೆಂಟ್ ಕ್ಯಾಪ್ಟನ್ಸ್ ಅದರಿಂದಾನೆ ವ್ಯತ್ಯಾಸ ಆಗೋದು ಕೆಲವು ಸಲ ಕೆಲವರಿಗೆ ಕಂಫರ್ಟಬಲ್ ಆಗಿರ್ಬೋದು ಧೋನಿ ನಾನು ನೋಡ್ತಂದ್ರೆ ಹೌದು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಡಿಸಿಷನ್ ಮಾಡೋಕ್ಕೆ ಅಂತ ಎಷ್ಟು ಕಾಂಟ್ರಾಸ್ಟಿಂಗ್ ಆಗಿದೆ ನೋಡ್ರಿ ಇನ್ ಕೆಲವರು ಅನ್ಕೊಂತಾರೆ ಯಾರು ಗೈಡ್ ಮಾಡಬೇಕು ಅಂತ ಹಂಗ ಅನ್ನಿಸಿದಾಗ ಆ ಗೈಡ್ ಮಾಡಬೇಕು ಅಂತ ಅನ್ಸೋ ಪ್ಲೇಯರ್ ಹೋಗ್ಬೇಕು ಧೋನಿ ಹತ್ರ ಯಾಕೆಂದ್ರೆ ಅದಾಗದೇ ಬರೋದಿಲ್ಲ ವಿದ್ಯೆ ಅವರೇ ಹೋಗಿ ಕೇಳಬೇಕು ಏನಾಗ್ತದೆ ಏನ್ ಮಾಡ್ಬೋದು ಅಂತ ಸೊ ಎವ್ರಿ ಟೈಮ್ ಕ್ಯಾಪ್ಟನ್ ಬಂದು ಹೇಳ್ಬೇಕು ಅಂತಿಲ್ಲ ಸೊ ನಾನು ಧೋನಿನ ಡಿಫೆಂಡ್ ಮಾಡ್ತಾ ಇಲ್ಲ ಬಟ್ ಅದನ್ನು ಇದು ಡಿಫ್ರೆಂಟ್ ಸ್ಟೈಲ್ಸ್ ಮಾತಾಡ್ತಾ ಇದ್ದೀನಿ ಈಗ ಆಚೆ ಕಡೆ ಹೊರಟೋಗಿದ್ದಾರೆ ಕ್ರಿಟಿಸಿಸಂ ಎದುರಿಸಲೇಬೇಕು ಅದಕ್ಕೆ ಉತ್ತರನು ಕೊಡ್ತಾರೆ ಹುಟ್ಟದಾಗಿಂದನು ಕ್ರಿಕೆಟ್ ಇಂದ ಕ್ರಿಟಿಸಿಸಂ ಎದುರಿಸಲೇಬೇಕಾಗಿರೋದು ಟಾಪ್ ಕ್ವಾಲಿಟಿ ಸ್ಪೋರ್ಟ್ಸ್ ಮನ್ ಅನಿವಾರ್ಯ ನಿಮ್ಗೆ ಸ್ಟಾರ್ಡಮ್ ಹೆಂಗ್ ಬರುತ್ತೋ ಅಂತ ಕ್ರಿಟಿಸಿಸಂ ಬರುತ್ತೆ ಹೌದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರು ಫೇವರೇಟ್ ಪ್ಲೇಯರ್ಸ್ ಇರ್ತಾರೆ ಕೆಲವ್ರು ಫೇವರೇಟ್ ಟೀಮ್ಸ್ ಇರುತ್ತೆ ಪರ್ಫಾರ್ಮ್ ಮಾಡಿದಾಗ ಬೈತಾರೆ ಹೌದು ಬಟ್ ಇಲ್ಲಿ ಹೊಡೆತ ಬಿದ್ದಿರೋದಲ್ಲಿ ಎಂತೆಂತ ಬ್ರ್ಯಾಂಡ್ ಹೊಡೆತ ಬಿದ್ದಿದೆ ಧೋನಿ ಬಿದ್ದಿದ್ದೆ ಇರ್ಬೋದು ಹೌದು ಕ್ಯಾಪ್ಟನ್ಸಿ ನ ಕ್ವೆಶನ್ ಮಾಡೋದು ಯಾಕಂದ್ರೆ ಆಯ್ತು ಅವ್ರು ಕೆರಿಯರ್ ಇನ್ ಒಂದ್ ಪ್ರಾಬ್ಲಮ್ ಒಂದ್ ವರ್ಷನೂ ಆಡ್ತಾರೋ ಇಲ್ಲ ನೆಕ್ಸ್ಟ್ ಇಯರ್ ಬರ್ತಾರೋ ಅದು ಗೊತ್ತಿಲ್ಲ ಯಾಕೆಂದ್ರೆ ಸ್ಟೀಫನ್ ಫ್ಲೆಮಿಂಗ್ ಹೇಳೋ ಪ್ರಕಾರ ಟೋಟಲಿ ರಿವ್ಯಾಂಕ್ ಮಾಡಕ್ ನೋಡ್ತಾ ಇರ್ತಾರೆ ಮೆಂಟರ್ ಆಗಿ ಕೂತ್ಕೋಬಹುದು ಒಂದು ಧೋನಿ ಅಂದ್ರೆ ಬಿಗ್ ನೇಮ್ಸ್ ಹೊಡ್ತಾ ಬಿದ್ದಿದೆ ರೈನಾ ಇಲ್ದಿರೋ ಜಗದಲ್ಲಿ ಅದ್ಯಾರು ಅಂತಂದ್ರೆ ಕೇದಾರ್ ಜಾದವ್ ಅಂತ ಪ್ಲೇಯರ್
ಅಲ್ಲ ಆಗಿರದೆ ಅದನ್ನ, ಯಾಕೆಂದ್ರೆ ಹರ್ಭಜನ್ ಇಲ್ಲ, ರೈನಾ ಇಲ್ಲ, ಅಂಡ್ ಮೇನ್ ಇಂಡಿಯನ್ ಪ್ಲೇಯರ್ಸ್ ಇದ್ದಾಗ ಅವರು ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂತ. ಒನ್ ಆಫ್ ದ ಹೈಯೆಸ್ಟ್ ಬಿಟ್ ಹೋಗಿರೋ ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಕೇದಾರ್ ಜಾಧವ್. ಸೊ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಇವತ್ತಿನ ದಿವಸ ನಾನು ಮಾತಾಡ್ತಾ ಇರೋದು. ಕೆಲವು ಪ್ಲೇಯರ್ಸ್ ಮೇಲ್ ಹೋದ್ರು, ಕೆಲವು ಪ್ಲೇಯರ್ಸ್ ಕೆಳಗ್ ಬಂದ್ರು, ಕೆಲವು ಪ್ಲೇಯರ್ಸ್ ಮೇಲ್ ಹೋಗ್ತಾನೆ ಕೆಳಗ್ ಬಂದ್ರು, ಕೆಲವು ಪ್ಲೇಯರ್ಸ್ ಕೆಳಗಿದ್ದಾನೆ ಮೇಲೆ ಹೋದ್ರು. ಎಷ್ಟು ಕಾಂಟ್ರಾಸ್ಟಿಂಗ್ ಆಗಿದೆ ನೋಡಿ. ಅದೇ ಬ್ಯೂಟಿ ಆಫ್ ಲೈಫ್. ಈ ಒಂದು ಒಂದೊಂದು ಇವೆಂಟ್ ಅಲ್ಲಿ ಗೇಮ್ ಚೇಂಜ್ ಆಗಿದೆ. ಕಿಂಗ್ಸ್ ಇಲೆವೆನ್ ಪಂಜಾಬ್ ಫಾರ್ ಎಕ್ಸಾಂಪಲ್, ಅವ್ರು ಎಲ್ಲರೂ ಟೂರ್ನಮೆಂಟ್ ಅಲ್ಲಿ ಇರಲಿಲ್ಲ, ಒಂದೇ ಒಂದು ವಿಕ್ಟ್ರಿ ಇದ್ದಿದ್ದು. ಇವರು ಕಂಟಿನ್ಯೂಸ್ ಫೈವ್ ವಿಕ್ಟ್ರೀಸ್ ಅಂದ್ರೆ 10 ಪಾಯಿಂಟ್ ಕಂಟಿನ್ಯೂಸ್ ಆಗಿ ತಗೊಂಡು ಈಗ ಆಲ್ಮೋಸ್ಟ್ ಲೈಕ್ ಪ್ಲೇ ಆಫ್ ಕ್ವಾಲಿಫೈ ಆಗಿರೋ ತರ ಕಾಣಿಸಿದೆ. ಕ್ರಿಟಿಸಿಸಂ ಎದುರಿಸ್ತಾ ಇದ್ದಿದ್ದು ಅಲ್ಲೂ ಇತ್ತು. ಕಿಂಗ್ಸ್ ಇಲೆವೆನ್ ಕೆ ಎಲ್ ರಾಹುಲ್ ಬಗ್ಗೆ, ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾ, ಏನ್ ಸರ್ ಹಿಂಗ್ ಸೋಲಿಸ್ತಾ ಇದಾರೆ ಕ್ಯಾಪ್ಟನ್ಸಿ ಬಗ್ಗೆ ನೋಡಿ. ಇವಾಗ ಉಲ್ಟಾ ಹೊಡಿತೀವಿ ನಾವೇನೆ, 5 ಮತ್ತೆ ಆಗಿದ್ದಷ್ಟು ಒಳ್ಳೆ ಕ್ಯಾಪ್ಟನ್ ಅಂತೀವ ನಾವು. ಎಲ್ಲಿ ಗೆಲ್ಸಿದ್ದು ಎಸ್ ಆರ್ ಎಚ್ ಮೇಲೆ ಅವರು ಬೌಲಿಂಗ್ ಚೇಂಜಸ್ ಹೆಂಗ್ ಮಾಡಿದ್ರು, ಅಲ್ಲಿ ಮ್ಯಾಕ್ಸ್ವೆಲ್ ಕೊಡದೆ ಇಬ್ಬರು ಎಕ್ಸ್ಪೀರಿಯನ್ಸ್ ಹೆಂಗ್ ತಗೊಂಬಂದ್ರು. ಸೊ ಯಾಕೆ ಅಂತ ಮಾತಾಡ್ತಾ ಇದ್ದೀನಿ. ಹೆಂಗ್ ಆಯ್ತು ಅಂತ ಲಕ್ ಇತ್ತು, ಕರೆಕ್ಟ್ ಆಗಿ ಹೌದು, ಸರ್ವೈವ್ ಆದ್ರು. ಕ್ಲೋಸ್ ಗೇಮ್ ಅಂತಾಗ ಇದು ಇನ್ಫ್ಯಾಕ್ಟ್ ಸೂಪರ್ ಓವರ್ ಅಲ್ಲಿ ಗೆದ್ಬಿಟ್ಟು ಬಂದಿರೋಂಥದ್ದು, ಅಂಡ್ ಲಾಸ್ಟ್ ಬಾಲ್ ಅಲ್ಲಿ ಡಿಸೈಡ್ ಆಯ್ತು ಅಲ್ಲಿಂದ ತಿರುಗಿ. ಬಟ್ ತಿರುಗಿದ್ರು ಕೂಡ ಅಡ್ವಾಂಟೇಜ್ ತಗೊಂಡು ಆ ಥರ ಒಂದು ಸ್ಕಿಲ್ ಲೆವೆಲ್ ಡಿಸ್ಪ್ಲೇ ಮಾಡಿದ್ರಲ್ಲ. ಗೇಲ್ ಬಂದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಿಂಗ್ಸ್ ಇಲೆವೆನ್ ತರ ಕಾಣಿಸ್ತಾ ಇದೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಹೌದು ಪರ್ಫಾರ್ಮ್ ಮಾಡಕ್ ಶುರು ಮಾಡಿದ್ರು, ಬಟ್ ಕಾನ್ಫಿಡೆನ್ಸ್ ಬಂತು. ಅಂಡ್ ಮನ್ದೀಪ್ ಸಿಂಗ್ ಫಸ್ಟ್ ಓಪನ್ ಮಾಡಿದಾಗ ಎಲ್ಲರೂ ಕ್ರಿಟಿಸೈಸ್ ಮಾಡಿದ್ರು, ಏನಪ್ಪ ಇವ್ರನ್ನ ಕಳ್ಸಿದ್ರೆ ಗೇಲ್ ನ ಕಳಿಸ್ಬೋದಾಗಿತ್ತು ಅಂತ. ಬಟ್ ಗೇಲ್ ನ ಬರ್ತೀನಿ ಚೆನ್ನಾಗಿ ಆಡ್ತಾರೆ, ಮನ್ದೀಪ್ ಸಿಂಗ್ ಓಪನ್ ಮಾಡ್ತಾ ಒಳ್ಳೆ ಮ್ಯಾಚ್ ಗೆಲ್ಸರು ಕೆ ಕೆ ಆರ್ ವಿರುದ್ಧ, ಅಂಡ್ ಮಾಯಕ್ ಇಲ್ದೇ ಇರೋ ಜಾಗದಲ್ಲಿ ಅವರು ಯಾರು ಬಂದ್ರೋ ಲೆವೆನ್ ಅಲ್ಲಿ ಅವರು ಕಂಪ್ಲೀಟ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಈಗ ಅಲ್ಲಿಂದ ಉಲ್ಟಾ ಆಗಿರೋದು ಕಿಂಗ್ಸ್ ಇಲೆವೆನ್ ಗೆ, ಮನ್ದೀಪ್ ಸಿಂಗ್ ಗೆ ಉಲ್ಟಾ ಆಗಿರೋದು. ಅಂಡ್ ಅದಕ್ಕೆ ಜಸ್ಟ್ ಆಪೋಸಿಟ್ ಈ ಕಡೆ ಇರೋದು ನೋಡಿ ಹೆಂಗಿದೆ ಅಂತ. ಎಸ್ ಆರ್ ಎಚ್ ಕಡೆಗೆ ಮನೀಶ್ ಪಾಂಡೆಗೆ ಮತ್ತೆ ವಿಜಯ್ ಶಂಕರ್ ಪ್ರಶ್ನೆ ಮಾಡಿದ್ದೆಲ್ಲರೂ ವಿಜಯ್ ಶಂಕರ್ ಏನಕ್ಕೆ ಏನು ಇಟ್ ಡಸ್ಂಟ್ ಬಿಲಾಂಗ್ ಯಾರ ಅಂತ. ಬಟ್ ಒಂದ್ ಮ್ಯಾಚ್ ಗೆಲ್ಲಿಸಿದ್ರು ಮನೀಶ್ ಪಾಂಡೆ ಜೊತೆ, ಅದ್ಭುತವಾದಂತ ಒಂದು ಚೇಸ್ ಮಾಡಿದ್ರು, ಕ್ಲಾಸಿಕ್ ಎಕ್ಸಾಂಪಲ್ ಹೆಂಗ್ ಆಡ್ಬೇಕು ಅಂತ ತೋರಿಸಿದ್ರು ಮನೀಶ್ ಪಾಂಡೆ ಮತ್ತೆ ವಿಜಯ್ ಶಂಕರ್. ನೆಕ್ಸ್ಟ್ ಮ್ಯಾಚ್ ಈಜ್ ಆಗಿರೋ ಪಂದ್ಯನ ಕಿಂಗ್ಸ್ ಇಲೆವೆನ್ ಮೇಲೆ ಸ್ವಲ್ಪ ಪಿಚ್ ಅಲ್ಲಿ ವ್ಯತ್ಯಾಸ ಆದ ತಕ್ಷಣ ಕಂಪ್ಲೀಟ್ಲಿ ಡೆಮಾಲಿಶ್ ಆಗೋದು. 120-130 ಚೇಸ್ ಮಾಡಲಿಲ್ಲ ಅವರು ಲೋ ಸ್ಕೋರಿಂಗ್ ನ, ತಿರ್ಗಾ ಉಲ್ಟಾ ಹೊಡೆದಲ್ಲಿ. ಅಂದ್ರೆ ಮನೀಶ್ ಪಾಂಡೆ ಒಂದಿನ ಮೇಲೆ ಆದ್ರೆ ಇನ್ನೊಂದಿನ ಹಾಗೆ ಯಾಕೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಕನ್ಸಿಸ್ಟೆನ್ಸಿ ಯಾಕೆ ಇರೋದಿಲ್ಲ. ಸೇಮ್ ಎಕ್ಸಾಂಪಲ್ ಮೊಹಮ್ಮದ್ ಸಿರಾಜ್. ಇವತ್ತು ನಾನು ಬರೀ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ 5 ಮಿನಿಟ್ಸು ಒಂದಿನ ಕಂಪ್ಲೀಟ್ಲಿ ರನ್ಸ್ ಕೊಟ್ಟರು ಕಿಂಗ್ಸ್ ಇಲೆವೆನ್ ಮೇಲೆ. ನೆಕ್ಸ್ಟ್ ಒಂದು ಕೆ ಕೆ ಆರ್ ಮೇಲೆ ಅದ್ಭುತವಾದಂಥ ಸ್ಪೆಲ್ಲು, ಅದಾದ್ಮೇಲೆ ಬಂದಂಥ ಸಿ ಎಸ್ ಕೆ ವಿರುದ್ಧ ಅವನು ಕೆಳಗಡೆ ಇದ್ದಂಥ ಟೀಮನ್ನ ಗೆಲ್ಲಕ್ಕಾಗಲಿಲ್ಲ ಆರ್ ಸಿ ಬಿಗೆ. ಅದಕ್ಕೆ ಮೊಹಮ್ಮದ್ ಸಿರಾಜ್ನ ಟಾರ್ಗೆಟ್ ಮಾಡಿದ್ರೆ, ಸೈನಿನ ಟಾರ್ಗೆಟ್ ಮಾಡಿದ್ರೆ, ಏನಪ್ಪ ರನ್ ಕೊಟ್ಬಿಟ್ರು ಅಂತ. ಬಟ್ ಬ್ಯಾಟ್ಸ್ಮನ್ಗಳ ರನ್ ನೋಡಿಲ್ಲ ಇಲ್ಲ. ಇವೆಲ್ಲ ನೋಡ್ಕೊಂತಂದ್ರೆ ನಾವು ಜಡ್ಜ್ಮೆಂಟ್ ಯಾಕೆ ಮಾಡಬಾರ್ದು ಬೇಗ ಅಂತ ಹೇಳ್ತೀವಿ. ಕೆಲವರು ನೋಡಿದ ತಕ್ಷಣ ಇವರು ಸಕ್ಕ ಪ್ಲೇಯರ್, ಕ್ವಾಲಿಟಿ ಪ್ಲೇಯರ್, 50 ರನ್ ನೋಡಿದ ತಕ್ಷಣ ವಿಜಯ್ ಶಂಕರ್ ಇವ್ರು ನಂಬರ್ 4 ಆಡೋದಕ್ಕಿತ್ತು ಇಂಡಿಯಾದಿಂದ, ನೆಕ್ಸ್ಟ್ ಲಿಮಿಟೆಡ್ ಪ್ಲೇಯರ್ ಅಂತ ಅನಿಸ್ತಾ ಇರುತ್ತೆ ಗೆಲ್ಲಿಸದೇ ಇದ್ದಾಗ. ಮನೀಶ್ ಪಾಂಡೆ ಬಗ್ಗೆ ಕ್ವೆಶನ್ ಮಾಡ್ತಾರೆ. ಸೊ ಜಡ್ಜ್ಮೆಂಟ್ ಮಾಡೋವಾಗ್ಲೂ ಸ್ವಲ್ಪ ಸ್ಲೋ ಇರಬೇಕು, ಟೈಮ್ ತಗೋಬೇಕು, ಅಟ್ಲೀಸ್ಟ್ ಒಂದು 20 ಮ್ಯಾಚ್ಗಳಾದ್ಮೇಲೆ ಜಡ್ಜ್ಮೆಂಟ್ ಮಾಡಿ. ಇವ್ರು ಸಖತ್ ಪ್ಲೇಯರ್ ಅನ್ನೋದಕ್ಕೂ 20 ಪಂದ್ಯ ತಗೊಳ್ಳಿ, ಇಲ್ಲ ಕೆಟ್ ಪ್ಲೇಯರ್ ಆಡಕ್ ಆಗಲ್ಲ ಅನ್ನೋದಕ್ಕೂ ಒಂದು 20 ಪಂದ್ಯ ತಗೊಳ್ಳಿ ಅಂತಾನೆ ನಾನು ಹೇಳಿದೆ. ಎಕ್ಸಾಂಪಲ್ ಇಡ್ತೀನಿ, ಪ್ರಿಯಂ ಗರ್ಗ್, ಇನ್ನು ಇವಾಗ ತಾನು ಬಂದಿರೋ ಯಂಗ್ಸ್ಟರ್ ಅಭಿಷೇಕ್ ಶರ್ಮಾ, ಅವ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡೋ ಸ್ವಲ್ಪ ಟೈಮ್ ತಗೋಬೇಕು. ಸೇಮ್ ಥಿಂಗ್ ವಿತ್ ದೇವದತ್ ಪಡಿಕಲ್, ಯಶಸ್ವಿ ಜೈಸ್ವಾಲ್, ಮೇಲ್ ಹೋದವ್ರನ್ನ ಮೇಲ್ ಕೊಡಿಸಿ, ಇವ್ರು ಎಕ್ಸ್ಟ್ರಾ ಆರ್ಡಿನರಿ, ನೆಕ್ಸ್ಟ್ ಫ್ಯೂಚರ್ ಅಂತೀವಿ. ಇನ್ ಕೆಲವರಿಗೆ ಇವ್ರ ಫ್ಯೂಚರ್ ಇಲ್ಲ, ರನ್ನೇ ಹೊಡೆದಿಲ್ಲ, ಪ್ರಿಯಂ ಗರ್ಗ್ ಯೂಸ್ ಇಲ್ಲ ಅಂತೀವಿ, ಅಥವಾ ಯಶಸ್ವಿ ಜೈಸ್ವಾಲ್ ಯೂಸ್ ಇಲ್ಲ ಅಂತೀವಿ. ಯಾರ ಕೆರಿಯರ್ ಎಲ್ಲಿ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಕಿಂಗ್ಸ್ ಇಲೆವೆನ್ ಬೆಸ್ಟ್ ಎಕ್ಸಾಂಪಲ್. ಒಂದು ಓವರ್ ಅಲ್ಲಿ ಚೇಂಜ್ ಆಯ್ತು, ಒಂದು ಬಾಲ್ ಅಲ್ಲಿ ಚೇಂಜ್ ಆಯ್ತು, ಫಾರ್ಚೂನ್ಸ್ ಹಿಂಗೋಗಿದ್ದು ಹಂಗೆ ಮೇಲ್ಗಡೆ ಹೋಯ್ತು. ಕೆಲವು ಟೀಮ್ಸ್ ಚೆನ್ನಾಗಿ ಆಡ್ತಾ ಇದೆ, ಸಡನ್ ಆಗಿ ಒಂದು ಡೌನ್ ಫಾಲ್ ನೋಡ್ತದೆ ಕೆ ಕೆ ಆರ್. ಈ ಟೀಮ್ ಸರಿ ಇಲ್ಲ, ಯಾಕೆಂದ್ರೆ ಸಾಕಷ್ಟು ಚರ್ಚೆ ನಡೀತಿದೆ, ಅವ್ರ ಟೀಮ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಎನ್ವೈರನ್ಮೆಂಟ್ ಸರಿ ಇಲ್ಲ, ಕ್ಯಾಪ್ಟನ್ ಚೇಂಜ್ ಆಗಿದ್ರಿಂದ ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಬ್ಯೂಟಿ ಆಫ್ ದಿಸ್ ಗೇಮ್ ಏನು ಅಂತಂದ್ರೆ ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ, ಬರೇ ವಿಟ್ನೆಸ್ ಆಗಿರ್ಬೇಕು, ಸುಮ್ಮನೆ ನೋಡ್ತಾ ಇರಬೇಕು. ಬಟ್ ಆಸ್ ಫ್ಯಾನ್ಸ್ ಏನ್ ಮಾಡ್ತೀವಿ, ನಾವು ಆಸ್ ಕಾಮನ್ ಮ್ಯಾನು ಎಮೋಷನಲಿ ಅಟ್ಯಾಚ್ ಆಗಿರ್ತೀವಿ ಒಂದು ಟೀಮ್ಗೆ ಮತ್ತೆ ಒಬ್ಬ ಪ್ಲೇಯರ್ಗೆ. ಸೊ ಇಲ್ಲ ಇವ್ರು ಗೆಲ್ಲಿಸ್ಲಿಲ್ಲ ಕೆಟ್ ಪ್ಲೇಯರ್ ಅಂತ ಒಂದು ಬ್ಯಾಟ್ಜ್ ಹಾಕ್ತೀವಿ ನಾವು. ಹಂಗಾದಾಗ ಏನಾಗುತ್ತೆ, ಬ್ಯಾಟ್ಸ್ಮನ್ ಬೌಲರ್ ತಲೆನಲ್ಲಿ ಏನಾಗ್ತಾ ಇರುತ್ತೆ ಅಂತ, ಅವ್ರ ಕೆಲಸದಲ್ಲಿ ಕ್ರಿಟಿಸಿಸಮ್ ಎದುರಿಸಬಾರ್ದು ಅಂತ ಏನ್ ಮಾಡ್ತಾರೆ ಅಂದ್ರೆ, ಅವರು ಅವ್ರನ್ನ ಎಕ್ಸ್ಪೋಸೇ ಮಾಡ್ಕೊಳ್ಳಲ್ಲ. ಮೀಡಿಯಾಗೆ ಒಂದು ಆರ್ಟಿಕಲ್ ಬರ್ತಿದ್ರೆ ಅದನ್ನ ಓದೋದೇ ಇಲ್ಲ, ಕಾಮೆಂಟ್ರಿಯಲ್ಲಿ ನಾವು ಕಾಮೆಂಟೇಟರ್ಸ್ ಏನೋ ಬಕವಾಸ್ ಮಾತಾಡ್ತಿರ್ತೀವಲ್ಲ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ ಪ್ಲೇಯರ್ಸ್. ಆಮೇಲೆ ಯಾರ ಕ್ರಿಟಿಕ್ ಮಾಡ್ತು ಅಂತಂದ್ರೆ ಅದ್ರ ಬಗ್ಗೆ ಕಿವಿನೇ ಕೊಡಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಅಪ್ಸ್ ಅಂಡ್ ಡೌನ್ಸ್ ಇದ್ದಾಗ ಅವ್ರು ಹೋಗಿ ಅವ್ರನ್ನೇ ಯಾರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಅವ್ರ ಹತ್ರ ಮಾತಾಡ್ತಾರೆ. ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರೋಂತ ಪ್ಲೇಯರ್ಸ್ ಮತ್ತೆ ಅವ್ರ ಸಪೋರ್ಟ್ ಸ್ಟಾಫ್ ಮೇಲೆ ಟ್ರಸ್ಟ್ ಇಡ್ತಾರೆ, ಬೇರೆ ಯಾರು ಮ್ಯಾಟರ್ ಆಗಲ್ಲ ಅವ್ರಿಗೆ. ಇವಾಗ ನೀವು ಅನ್ಬೋದು ಹಂಗಂದ್ರೆ ಒಳ್ಳೆ ಇದು ಸಜೆಷನ್ಸ್ ಇದೆ ತಗೋಬಾರ್ದು ಅಂತ, ಬಟ್ ಏನಾಗುತ್ತೆ ಮೈಂಡ್ ಸಿಕ್ಕಾಪಟ್ಟೆ ಪಾಸಿಟಿವ್, ಅದಕ್ಕೆ ಕೆಟ್ಟದ ಅರ್ಥನೇ ಆಗಲ್ಲ.
ಇವಾಗ ನನಗೆ ಬಹಳ ಕ್ಲೋಸ್ ನನ್ನ ಟ್ರಸ್ಟ್ ಧೋನಿ ಮೇಲೆ ಆಸ್ ಎ ಪ್ಲೇಯರ್. ಧೋನಿ ಹೇಳಿದ್ಮೇಲೆ ಬಗ್ಗೆ ನನ್ ಟ್ರಸ್ಟ್ ಇರುತ್ತೆ, ಅದು ಯಾವ್ದು ತಲೆನಲ್ಲಿ ಉಳಿದಿರುತ್ತೆ, ಬೇರೆ ಯಾರು ಹೇಳಿದ್ರೆ ಅದಕ್ಕೆ ನಂಬಿಕೆ ಇರಲ್ಲ ನನಗೆ. ಸೊ ಅವ್ರೇನ್ ಮಾಡ್ತಾರೆ, ಆ ಪ್ಲೇಯರ್ಸ್ ಕ್ರಿಟಿಸಿಸಂ ಎದುರಿಸುವಾಗ ಆ ಟೀಮ್ ಅವ್ರಿಗೆ ಯಾರು ಬೇಕೋ ಆ ಒಂದು ಹತ್ರದಲ್ಲಿರೋ ನಂಬಿಕೆ ಇರೋರ್ದು ಮಾತ್ರ ಮಾತು ಕೇಳ್ತಾರೆ. ಅದೇ ಆಗಿರೋದು. ಹೋಪ್ಫುಲಿ ಈ ಅಪ್ಸ್ ಅಂಡ್ ಡೌನ್ಸ್ ಎದುರಿಸೋದಕ್ಕೆ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಅವರೇ ಇಂಡಿವಿಜುವಲ್ ಆಗಿ ಕಂಡಿಡ್ಕೊಳ್ತಾರೆ ಅಂತಂದ್ರೆ ಆಸ್ ಎ ಟೀಮ್ ಹೆಂಗೆ ಆಚೆ ಬರುತ್ತೆ, ಅದಕ್ಕೆ ಕ್ಯಾರೆಕ್ಟರ್ ತೋರಿಸೋದು. ಜನ ನಿಮ್ಗೆ ಪ್ರಶ್ನೆ ಮಾಡ್ತಾರ, ವಿಜಯ್ ಭಾರದಷ್ಟು ಕಾಮೆಂಟ್ರಿ ಬರಲ್ಲ, ಕಿತ್ತೋಗಿರೋ ಕಾಮೆಂಟ್ರಿ, ಅವನು ಓಡಿಸಿ ಅವನ ನೆಗೆಟಿವ್ ಕಾಮೆಂಟ್ಸ್ ಮಾತಾಡ್ತಾನೆ, ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾತಾಡ್ತಾನೆ, ಬರಲ್ಲ ಇವನಿಗೆ ಅಂತಂದ್ರೆ ನಾನು ಹತ್ರದಲ್ಲಿರೋ ಯಾರು ಹೇಳಿರ್ತಾರೋ ಅವ್ರ ಕಾಮೆಂಟ್ರಿ ಗೊತ್ತಿರೋ ಹತ್ರ ಹೋಗಿ ಮಾತಾಡಿರ್ತೀನಿ, ಅವ್ರು ಹೇಳ್ತು ಅಂದ್ರೆ ಸೀರಿಯಸ್ ಆಗಿ ತಗೊಂಡಿರ್ತೀನಿ, ಅದ್ರ ಬಗ್ಗೆ ಖಂಡಿತ ವರ್ಕ್ ಮಾಡ್ತೀನಿ ನಾನು. ಓ ಇರ್ಬೋದೇನೋ ಅಂತ ಒಂದು ನಮ್ಮ ಫುಟೇಜಸ್ನೇ ವಾಪಸ್ ನೋಡ್ತಾನೆ ಇರ್ತೀನಿ ಪದೇ ಪದೇ, ಹೋಗ್ಬೋದಾ ಹಿಂಗಿರ್ಬೋದಾ, ಬೇರೆಯವ್ರು ಯಾರು ಬೆಸ್ಟ್ ಕಾಮೆಂಟೇಟರ್ಸ್ ಇರ್ತಾರೆ ಅವ್ರು ಏನು ಫ್ಲೋ ಮಾಡ್ತಾರೆ, ಏನು ಹೈಜೀನ್ ಮೇಂಟೈನ್ ಮಾಡ್ತಾರೆ ಅಂದರೆ ಅದು ವೇ ಔಟ್. ಅದು ಹಾಗಂತ ನಾವು ಕ್ರಿಟಿಸಿಸಮ್ ಮಾಡಿದವ್ರನ್ನ ಎದುರಿಸಬಾರ್ದು ಅಂತಲ್ಲ, ಯಾಕೆಂದ್ರೆ ಒಪಿನಿಯನ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೇಮ್ ಕ್ರಿಕೆಟಲ್ಲೂ ಹಂಗೇನೆ, ಲೈಫಲ್ಲೂ ಹಂಗೇನೆ, ಲೈಫ್ ಸ್ಕಿಲ್ಸ್ ಇದು. ಯಾರ ಹತ್ರ ತಗೋಬೇಕು ಕ್ರಿಟಿಸಿಸಮ್ ಅಥವಾ 100% ತಗೋಬೇಕು, ಹೊಡ್ಸ್ಕೋಬೇಕೋ ಹೊಡಿಸ್ಕೋಬೇಕು, ಬಯಸ್ಕೋಬೇಕಾ ಬಯಸ್ಕೋಬೇಕು, ಆದರೆ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಇದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳೋದು ಅಂತಂದ್ರೆ, ನಾವು ಆಸ್ ಎ ಕ್ರಿಟಿಕ್ ನನಗೆ ಯಾರು ಬಂದು ಕ್ರಿಟಿಸಿ ಎದುರುಗಡೆ ಮಾಡ್ತು ಅಂದ್ರೆ ಡಬಲ್ ಎಫೆಕ್ಟು. ನಾನು ಅನ್ಕೊಂತ ಇರ್ತೀನಿ ಹೌದು ನಮ್ಗೆ ಇವರು ಒಳ್ಳೆಯ ಇಂಟೆನ್ಷನ್ ಹೇಳ್ತಾರೆ ಅಂತ, ಅದಕ್ಕೆ ನಾವು ಇಂಟೆಂಟ್ ನೋಡ್ತೀವಿ ಹೊರತು ಕಂಟೆಂಟ್ ನೋಡೋದಿಲ್ಲ. ಟೀಮ್ಸ್ ಎಲ್ಲ ಹಂಗೆ ಮಾಡೋದು. ಈ ಸಲ ಈ ಮಿಡ್ ಆಫ್ ದ ಟೋರ್ನಮೆಂಟ್ ಬಂದಾಗ ಕ್ರಿಟಿಸಿಸಮ್ ಎದುರಿಸ್ತಾ ಮೇಲೆ ಅಪ್ ಅಂಡ್ ಡೌನ್ ಹೋಗ್ತಾ ಇದೆ ಟೀಮ್ಸ್. ಯಾರು ಪ್ಲೇಆಫ್ಸ್ ಇದ್ ಬರ್ತಾರೆ ಅವ್ರು ಯಾವ ಕರೆಕ್ಟ್ ಆಗಿ ಪೀಕ್ ಆಗ್ತಾರೆ ಅವ್ರಿಗೆ ಆಪರ್ಚುನಿಟಿ ಇದೆ. ಮುಂಬೈ ಇಂಡಿಯನ್ಸ್ ಎಂತ ಪಂದ್ಯ ಸೋತರು ಸ್ಟೋಕ್ಸ್ ವಿರುದ್ಧ, ಕ್ಲಾಸಿಕ್ ಎಕ್ಸಾಂಪಲ್. ಸ್ಟೋಕ್ಸ್ ಒಂದು 100 ಹೊಡೆದು ಮ್ಯಾಚ್ನ ಗೆಲ್ಸಿದ್ದು, ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್, ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್, ಬೆಸ್ಟ್ ಆಲ್ರೌಂಡರ್ ಇನ್ ದ ವರ್ಲ್ಡ್, ಬೆಸ್ಟ್ ಟೀಮ್ ಇನ್ ದ ವರ್ಲ್ಡ್ ಅನ್ಸ್ಕೊಂಡು ಮುಂಬೈ ಇಂಡಿಯನ್ಸ್ ವಿರುದ್ಧ 196 ಹೊಡಿತಾರೆ ಅಂತ ಯಾರು ಅನ್ಕೊಂಡಿದ್ದು, ಯಾರು ಚಾನ್ಸ್ ಕೊಟ್ಟಿರಲ್ಲ. ಕ್ರಿಟಿಕ್ಸ್ನ ರಾಂಗ್ ಅಂತ ಪ್ರೂವ್ ಮಾಡಿದ್ದು ಸ್ಟೋಕ್ಸ್, ಯಾಕೆಂದ್ರೆ ಅವ್ರು ಓಪನೇ ಮಾಡಬಾರ್ದಾಗಿತ್ತು ಅಂತ ಸುಮಾರು ಜನ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಸೊ ಇದೊಂಥರ ಲೆಸನ್ಸ್ ಇದ್ದಾಗೆ ಇದ್ದೇ ಇರುತ್ತೆ, ಅನಿವಾರ್ಯ, ಅದನ್ನ ಟಚ್ ಮಾಡೋಕ್ಕಾಗೋದಿಲ್ಲ, ಬಟ್ ಅದನ್ನ ಪಾಸಿಟಿವ್ ತಗೊಳ್ಳೋಂಥದ್ದು. ಸೊ ಇದೊಂದು ಬಿಗ್ ಲೈಫ್ ಲೆಸನ್ ಅನ್ನೋ ಕ್ರಿಕೆಟ್ ದಕ್ಕಲೇಬೇಕಾದ್ರೆ ನನ್ನ ಅನಿಸು ಅಲ್ಲೇ ಸಮ್ ಅಪ್ ಮಾಡೋಟಿಗೆ ಹೇಳೋಣ ಅಂತ. ಅಂಡ್ ಯಾರು ರೈನ್ ಸ್ಟಾರ್ ಬಿಡ್ತಾ ಇತ್ತು ಅಂದ್ರೆ ಖಂಡಿತ ಇದನ್ನ ರಿಸೀವ್ ಮಾಡ್ಬೋದು. ಕ್ರಿಟಿಸಿಸಮ್ ಇದ್ದಾಗ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಬಟ್ ಯಾಕೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡೋಕೆ ಹೊರತು ಏನ್ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡೋಂಗಿಲ್ಲ. ಡ್ರೆಸ್ಸಿಂಗ್ ರೂಮ್ ಶೋ ನೋಡೋದಕ್ಕೆ ಬಹಳ ಧನ್ಯವಾದ. ನಿಮ್ ಸಜೆಷನ್ಸ್ ಏನಿದ್ರು ಖಂಡಿತ ಕೆಳಗಡೆ ಇಲ್ಲಿ ಅನಿಸಿಕೆಗಳಲ್ಲಿ ಹೇಳ್ಕೊಡಿ. ಇನ್ನೂ ಇನ್ ಡೆಪ್ತ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಇವತ್ತಿಗೆ ಇಷ್ಟು ಸಾಕು, ಧನ್ಯವಾದಗಳು. ಚೆನ್ನಾಗಾಯ್ತು ಹಬ್ಬ ಅಂತ ಹೇಳ್ತಾ ಇನಿ, ಹೀಗೆ ಹಬ್ಬಗಳು ಬರ್ತಾನೆ ಇರ್ತೇನೆ. ನೆಕ್ಸ್ಟ್ ದೀಪಾವಳಿನೂ ಬರುತ್ತೆ, ಹಂಗೆ ಫೈನಲ್ಸ್ IPL ಹಬ್ಬನೇ ಅಂತ ಇನಿ, ಫೈನಲ್ಸ್ ಕೂಡ ನಮ್ಮ 10th ಬರುತ್ತೆ, ಅಲ್ಲಿ ತನಕ ನೋಡ್ತಾ ಇರಿ ಡ್ರೆಸ್ಸಿಂಗ್ ರೂಮ್ ಶೋ.